ಯಾವರೀತಿಯಾಗಿ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಹೋಟಲ್ ಕೂಡ ವಕ್ಫ್ ಆಡಳಿತಕ್ಕೆ ಅಂದ್ರೆ ವಕ್ಫ್ ಭೂಮಿಯದ್ದು ಅನ್ನುವಂತ ಅಂಶ ಇದೆ. ವಿನ್ಸನ್ ಮ್ಯಾನರ್ ಹೋಟಲ್ ಮಾಡುವಾಗ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ವಯಲೇಟ್ ಮಾಡಿದ್ದಾರೆ. ಅದು ಅಲ್ಲದೆ ಈ ಲೀಸ್ ಕೂಡ ಇಸ್ಲಾಂ ಧರ್ಮದ ವಿರುದ್ಧವಾಗಿದೆ ಅನ್ನುವಂತ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಭೋಗ್ಯಕ್ಕೆ ಕೊಟ್ಟಿರುವುದು ಕೂಡ ಇಸ್ಲಾಂ ಧರ್ಮದಲ್ಲಿ ವಿರುದ್ಧವಾಗಿರೋದು. ಮತ್ತೊಂದು ಕಡೆ ಅವರು ಮಾರಾಟ ಏನು ಹಂದಿ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ, ಅದು ಕೂಡ ಕಾನೂನು ಬಾಹಿರವಾಗಿದೆ. ಕೇವಲ ಜಿಲ್ಲಾವಾರು ಅಷ್ಟೇ ಅಲ್ಲ, ಬೆಂಗಳೂರು ನಗರದಲ್ಲೂ ಕೂಡ ವಕ್ಫ್ ಭೂಮಿಯನ್ನ ಯಾವ ರೀತಿಯಾಗಿ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದ ಫೇಮಸ್ ಬೆಂಗಳೂರಿನಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಇದನ್ನ ಹೇಳ್ತಾರೆ. ಸ್ಯಾಂಕಿ ರಸ್ತೆಯಿಂದ ಮುಂದೆ ಬರ್ತಾ ಇದ್ದಾಗೆ ನಮಗೆ ಸಿಗೋದು ವಿನ್ಸನ್ ಮ್ಯಾನರ್ ಹೋಟೆಲ್. ಆ ಹೋಟೆಲ್ ಕೂಡ ವಕ್ಫ್ ಆಡಳಿತಕ್ಕೆ ಅಂದ್ರೆ ವಕ್ಫ್ ಭೂಮಿಯದ್ದು ಅನ್ನುವಂತ ಅಂಶ ಇದೆ. ಆದ್ರೆ ಆ ಭೂಮಿಯನ್ನ ಲೀಸ್ಗೆ ನೀಡಲಾಗಿತ್ತು. ಲೀಸ್ ಕೊಡುವಾಗ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಇವರು ಕೊಟ್ಟಿರ್ತಾರೆ. ಆದ್ರೆ ವಿನ್ಸನ್ ಮ್ಯಾನರ್ ಹೋಟೆಲ್ ಮಾಡುವಾಗ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ವಯಲೇಟ್ ಮಾಡಿದ್ದಾರೆ. ಅದು ಅಲ್ಲದೆ ಈ ಲೀಸ್ ಕೂಡ ಇಸ್ಲಾಂ ಧರ್ಮದ ವಿರುದ್ಧವಾಗಿದೆ ಅನ್ನುವಂತ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಕಾರಣ ಈ ವಿನ್ಸನ್ ಮ್ಯಾನರ್ ಹೋಟೆಲ್ನಲ್ಲಿ ಹಂದಿ ಮಾಂಸಗಳನ್ನ ಮದ್ಯಪಾನೀಯ ಆಲ್ಕೋಹಾಲ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ, ಸರಬರಾಜು ಮಾಡ್ತಾ ಇದ್ದಾರೆ. ಇದು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಇದು ಕಾನೂನು ಬಾಹಿರ. ಮೊದಲನೇದಾಗಿ ಭೋಗ್ಯಕ್ಕೆ ಕೊಟ್ಟಿರುವುದು ಕೂಡ ಇಸ್ಲಾಂ ಧರ್ಮದಲ್ಲಿ ವಿರುದ್ಧವಾಗಿರೋದು. ಮತ್ತೊಂದು ಕಡೆ ಅವರು ಮಾರಾಟ ಏನು ಹಂದಿ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅದು ಕೂಡ ಕಾನೂನು ಬಾಹಿರವಾಗಿದೆ. ಇದರ ಬಗ್ಗೆ ವಕ್ಫ್ ಮಂಡಳಿಗೂ ಕೂಡ ದೂರನ್ನ ನೀಡಿದ್ದೀವಿ, ಸರ್ಕಾರಕ್ಕೂ ಕೂಡ ದೂರನ್ನ ನೀಡಿದ್ದೀವಿ. ಆದರೆ ಇಲ್ಲಿ ಯಾರೂ ಕೂಡ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಭೂಮಿಯನ್ನ ಧಾರ್ಮಿಕ ಉದ್ದೇಶಗಳಿಗೆ, ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಸಲುವಾಗಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಉಪಯೋಗಿಸಬೇಕಾದಂಥ ಭೂಮಿಯನ್ನು ಇವರು ಕಾನೂನು ಬಾಹಿರವಾಗಿ ಒಂದು ಹೋಟೆಲನ್ನು ನಿರ್ಮಾಣ ಮಾಡಿ ಅಲ್ಲಿ ಬೇಕಾದ ಹಾಗೆ ಸರಬರಾಜನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕ್ಲಾಸಿಕ್ ಎಕ್ಸಾಂಪಲನ್ನು ನಾನು ನಿಮಗೆ ಹೇಳ್ತೀನಿ. ನಾನಾಗಲೇ ಹೇಳಿದ್ದೆ ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು ಅಂತ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇದು ಹಜರತ್ ನವಾಬ್ ಇಬ್ರಾಹಿಂ ಅಲಿ ಪಾಸುತ್ತಾರಿ ಅನ್ನುವಂಥ ಒಂದು ರುದ್ರ ಭೂಮಿಯ ಆಸ್ತಿ, ವಕ್ಫ್ ಆಸ್ತಿಯನ್ನ ಬಸವಣ್ಣನವರ ತತ್ವವನ್ನೇ ಸಾರಿ ಸಾರಿ ಹೇಳ್ತಾ ಇದ್ದಂತೆ. ಅದರಲ್ಲೂ ವಿಧಾನಸಭೆಗೆ ಕಾಲಿಡ್ತಾ ಇದ್ದಂತೆ, ಇವರೇನಾದ್ರೂ ಬಂದ್ರೆ ಬಸವಣ್ಣನವರ ತತ್ವವನ್ನೇ ಹೇಳಿ ಹೈಲೈಟ್ ಆಗ್ತಿದ್ದಂತ ಸಿಎಂ ಇಬ್ರಾಹಿಂ ಅವರು ಈ ರುದ್ರಭೂಮಿ ಆಸ್ತಿಯನ್ನ ವಶಪಡಿಸ್ಕೊಂಡಿದ್ರು. ಮತ್ತೊಂದು ವಿಶೇಷ ಅಂದ್ರೆ ಆಗ ಇವರು ವಕ್ಫ್ ಮಂತ್ರಿ ಆಗಿದ್ರು. ಯಾವಾಗ ವಕ್ಫ್ ಮಿನಿಸ್ಟರ್ ಆಗಿದ್ರಲ್ಲ ಆ ಸಂದರ್ಭದಲ್ಲೇ ಈ ವಕ್ಫ್ ಆಸ್ತಿಯನ್ನ ತಮ್ಮ ಹೆಸರಲ್ಲಿ ವಶಪಡಿಸ್ಕೊಂಡಿದ್ರು. ವಶಪಡಿಸ್ಕೊಂಡಿದ್ದ ಅಷ್ಟೇ ಅಲ್ಲದೆ ಅಧಿಕಾರಿಗಳ ದಿಕ್ಕನ್ನ ತಪ್ಪಿಸಿ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಈ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ಹಲವಾರು ಮುಸ್ಲಿಂ ನಾಯಕರಿದ್ದಾರೆ, ಇಂಥ ವಕ್ಫ್ ಪ್ರಾಪರ್ಟಿಗಳನ್ನು ಅವರು ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲೇ ಅವರೇ ಈ ಆಸ್ತಿಗಳನ್ನು ಅತಿಕ್ರಮಣ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ವಕ್ಫ್ ಮಂತ್ರಿ ಆಗಿದ್ದಂಥ ಸಿಎಂ ಇಬ್ರಾಹಿಂ ಅವರು ರುದ್ರಭೂಮಿಯ ಆಸ್ತಿಯನ್ನು ತಮ್ಮ ಹೆಸರಿಗೆ ವಶಪಡಿಸ್ಕೊಂಡಿದ್ರು, ತಮಗೆ ಬೇಕಾದ ಹಾಗೆ ಅದನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಸದ್ಯ ಅನ್ವರ್ ಮಾಣಿಪಾಡಿಯವರು ಕೊಟ್ಟಿರುವಂಥ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಕಬ್ಬನ್ಪೇಟೆಯ ಹಜರತ್ ಮಾಣಿಕ್ ಷಾ ದರ್ಗಾದ ಭೂಮಿಯನ್ನು ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಜಾಫರ್ ಷರೀಫ್ ಅವರು ಸರ್ವೆ ನಂಬರ್ 55 122.2 ಎಕರ್, 55ನೇ ಸರ್ವೆ ನಂಬರ್ 122.2 ಎಕರೆ ಆಸ್ತಿಯನ್ನ, ವಕ್ಫ್ ಆಸ್ತಿಯನ್ನ ತಮ್ಮ ಹೆಸರಿಗೆ ವಶಪಡಿಸ್ಕೊಂಡಿದ್ದಾರೆ. 17ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ದತ್ತಿಯಾಗಿ ನೀಡಲಾಗಿತ್ತು, ಇದನ್ನ ವಕ್ಫ್ ಆಸ್ತಿ ಅಂತ ಕೂಡ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಈ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡು ತಾಂತ್ರಿಕ ಸಂಸ್ಥೆಯನ್ನ ಜಾಫರ್ ಷರೀಫ್ ಅವರ ಮಗನ ಹೆಸರಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಇವರು ಕೂಡ ರಕ್ಷಣೆ ಮಾಡಬೇಕಾಗಿತ್ತು, ಅದರಲ್ಲೂ ಹೆಚ್ಚಾಗಿ ಜಾಫರ್ ಷರೀಫ್ ಅವರ ಬಗ್ಗೆ ಸಾಕಷ್ಟು ಒಳ್ಳೆ ಅಭಿಪ್ರಾಯಗಳು ಇತ್ತು. ಸದ್ಯಕ್ಕೆ ಅವರು ನಮ್ಮನ್ನಾಗಲಿದ್ದಾರೆ, ಆದರೆ ಇವರು ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಆಸ್ತಿಗಳನ್ನು ಕಬಳಿಸಿದ್ರು ಅನ್ನುವಂಥ ಆರೋಪ ಇರೋದು. ಇನ್ನು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಬಳಿ ಇರುವಂಥ ಮುಸ್ಲಿಂ ಖಬರಿಸ್ತಾನ್ ಏನಿದೆ, ಈ ಭೂಮಿಯನ್ನ ಆಗಿನ ಸಚಿವರು ಕೂಡ ಆಗಿದ್ರು ರೋಷನ್ ಬೇಗ್ ಅವರು, ಅವರ ಮೇಲೆ ಐಟಿ ರೇಡ್ ಕೂಡ ಆಗಿತ್ತು ಕೆಲವೊಂದು ವಿಚಾರದ ಬಗ್ಗೆ, ಅವರು ಈ ಆಸ್ತಿಯನ್ನ ಕಬಳಿಸಿದ್ದಾರೆ. 6 ಎಕರೆಯಷ್ಟು ಭೂಮಿಯನ್ನ ಇವರು ತಮ್ಮ ವಶಪಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಆಸ್ತಿಯನ್ನ ರೋಷನ್ ಬೇಗ್ ಅವ್ರಿಗೆ ಕೊಡುವಾಗ ಅಲ್ಲಿ
ತಹ ಎಜುಕೇಶನಲ್ ಸೊಸೈಟಿ ಅಂದ್ರೆ ಅಲ್ಪಸಂಖ್ಯಾತರಿಗೆ ಒಂದು ಎಜುಕೇಶನ್ ಸಿಕ್ಲಿ ಅಂತ ಹೇಳಿ ಧಾರ್ಮಿಕ ಶಿಕ್ಷಣ ಸಂಸ್ಥೆಯನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಕೊಡಲಾಗಿತ್ತು. ಆದ್ರೆ ರೋಷನ್ ಬೇಗ್ ಅವರು ಅಲ್ಲಿ ಶಾದಿ ಮಂಟಪವನ್ನ ಶಾದಿ ಮಹಲ್ ಅನ್ನು ರೆಡಿ ಮಾಡಿ ತಮಗೆ ಬೇಕಾದ ಹಾಗೆ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಬಂದಂತ ಆದಾಯವನ್ನ ಕೂಡ ವಕ್ಫ್ ಮಂಡಳಿಗೆ ನೀಡಿಲ್ಲ. ಇದನ್ನ ಪ್ರಶ್ನೆ ಮಾಡಕೋದಂತ ಸಂದರ್ಭದಲ್ಲಿ ರೋಷನ್ ಬೇಗ್ ಅವರು ಕೊಟ್ಟಂತ ಉತ್ತರ, ಈ ಭೂಮಿಯಲ್ಲಿ ಅಂದ್ರೆ ಈ ಶಾದಿ ಮಹಲ್ ಇರಬಹುದು ಅಥವಾ ಬೇರೆ ಬೇರೆ ಕಟ್ಟಡಗಳನ್ನ ಮನೆ ನಿವೇಶನಗಳನ್ನ ಇವರನ್ನ ರೆಡಿ ಮಾಡಿದ್ರು, ಇದರಲ್ಲಿ ಹಕ್ಕುದಾರರು ತುಂಬಾ ಇದ್ದಾರೆ, ಹೀಗಾಗಿ ನಾನೊಬ್ಬನೇ ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕಾಗೋದಿಲ್ಲ, ಹಾಗಾಗಿ ಈ ಹಕ್ಕುದಾರರನ್ನ ಕೂರಿಸ್ಕೊಂಡು ನಾನು ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಇದನ್ನ ಬಗೆಹರಿಸ್ಕೊಡ್ತೀನಿ, ನೀವು ತಲೆಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಈ ಸಮಸ್ಯೆ ಬಗೆಹರಿಲಿಲ್ಲ. 6 ಎಕರೆಯಷ್ಟು ಭೂಮಿಯನ್ನ ವಶಪಡಿಸಿಕೊಂಡಿದ್ದಲ್ಲದೆ ಕೊಟ್ಟಂತ ವಿಚಾರಕ್ಕೆ ಬಳಸಿಕೊಳ್ಳದೆ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ಅದರಲ್ಲಿ ಪ್ರಾಫಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ರೋಷನ್ ಬೇಗ್ ಅವರು. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದಲ್ಲಿ ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಟ್ಟಿರಾ ಅಂತ ಭಾವಿಸಿದ್ದೀನಿ. ಸಂಚಿಕೆಯ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಒಂದು QR ಕೋಡ್ ಅನ್ನ ಡಿಸ್ಪ್ಲೇ ಮಾಡಿದೀವಿ, ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ನೀವು ನಮಗೆ ದೇಣಿಗೆಯನ್ನ ಅರ್ಪಿಸಬಹುದು. ನಮಸ್ಕಾರ.